ರಾಜ್ಯದ ನಾಯಕರು ಅವರು ಎಲ್ಲಿ ಬೇಕೋ ನಿಲ್ಬೋದು ಅವರು. ಇವಾಗ ಎಕ್ಸೆಂಪ್ಟೆಡ್ ಅಂತ ಇರುತ್ತೆ, ಇವಾಗ ಟೋಲಲ್ಲಿ ಹೋದ್ರೆ ಒಂದು ಎಮ್ ಎಲ್ ಎಗೆ ಎಕ್ಸೆಂಪ್ಟೆಡ್ ಅಂದರೆ ಎಮ್ ಎಲ್ ಎಗೆ ಎಕ್ಸೆಂಪ್ಟೆಡ್ ಟೋಲಲ್ಲಿ ಇಲ್ಲ. ಆ ಥರ ಸಿದ್ದರಾಮಣ್ಣಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದರೂ ನಿಂತ್ಕೋಬೋದು, ಅವ್ರಿಗೆ ಎಕ್ಸೆಂಪ್ಟೆಡ್ಡು. ಸಿದ್ದರಾಮಯ್ಯನ ಕರ್ಕೊಂಬಂದು ಬಲಿಪಕ್ಷ ಮಾಡ್ತಾ ಇದ್ರಂತ ವಿರೋಧ ಪಕ್ಷದ ಆರೋಪ ಮಾಡ್ತಾರೆ, ಏನು ಹೇಳ್ತಾರೆ ಅವ್ರಿಗೇನು? ಅವ್ರು ಮಾಡಲೇ ವಿರೋಧ ಪಕ್ಷ ಅಂದಮೇಲೆ ಆ ಥರ ಆರೋಪ ಮಾಡಲೇ ಮಾಡಬೇಕಲ್ವಾ? ಆ ಥರ ಆರೋಪ ಮಾಡಿದ್ದೀನಿ ಅವ್ರು ಗೆಲ್ಲಿಸ್ತೀವಿ ಅಂತ ಹೇಳ್ತಾರೆ ವಿರೋಧ ಪಕ್ಷದವರು. ಅವ್ರ ಆರೋಪ ಅವ್ರು ಏನಂದ್ರೆ ಸೋಲಿಸ್ತೀವಿ ಅಂತಲೇ ಅವ್ರು ಹೇಳೋದು ಅವರು. ಅದು ವಿರೋಧ ಪಕ್ಷ ಅಂದ್ರೆ ವಿರೋಧವನ್ನೇ ಮಾತಾಡಬೇಕು. ಅಲ್ಲ, ಜನವರಿ 9ಕ್ಕೆ ಸಿದ್ದರಾಮಯ್ಯ ಬರಬೇಕಾದ್ರೆ 5,000 ಜನನ ಸೇರಿಸಿ ತಾಕತ್ತಿದ್ದಾರೆ ಅಂತ ಬಿಟ್ಟು ಸವಾಲು ಹಾಕಿದ್ದಾರೆ ವರ್ತುರ್ ಪ್ರಕಾಶ್, ಏನು ಹೇಳ್ತಾರೆ? ಗೊತ್ತಾಗುತ್ತೆ ಅವತ್ತೇನು 5,000 ಜನ ಸೇರ್ತಾರ, 20,000 ಜನ ಸೇರ್ತಾರ, 1,000 ಜನ ಸೇರ್ತಾರ ಅನ್ನೋದನ್ನ ಆವತ್ತು ಗೊತ್ತಾಗುತ್ತೆ. ಸಿದ್ದರಾಮಣ್ಣ ಅವರು ಸರಿ ಯಾರು ಅಲ್ಲಿಂದ ಬರ್ತಾ ಇಲ್ಲ, ಸಿದ್ದರಾಮಣ್ಣ ಅಂದ್ರೆ ಈ ರಾಜ್ಯದ ನಾಯಕರು. ಸರ್ ಈಗ 9ನೇ ತಾರೀಕು ಘೋಷಣೆ ಮಾಡ್ತಾರೆ ಸರ್, ಗೊತ್ತಿಲ್ಲ ಸರ್, ಅದು ಸಿದ್ದರಾಮಣ್ಣ ಅವ್ರು ತಿನ್ಬೋದು, ನಾವೇಳಕ್ಕಾಗಲ್ಲ ಸರ್. ಈಗಾಗಲೇ ಮುಖಂಡರು ಹೇಳ್ತಾರೆ ಅಂತ ಬರೋದು ಕನ್ಫರ್ಮ್. 9ನೇ ತಾರೀಕು ನಾವೆಲ್ಲ ಪೂರ್ವಭಾವಿ ಸಭೆ ಮಾಡಿದ್ದೀವಿ. ಸಿದ್ದರಾಮಣ್ಣ ಅವ್ರು ಬೆಳಗ್ಗೆ ನನಗೆ ಫೋನು ಮಾಡಿದ್ರು, ಮಾತಾಡಿದ್ರು, ಬೆಳಗ್ಗೆ 9ನೇ ತಾರೀಕು ಬರ್ತಾ ಇದೀವಿ ಅಂದ್ರು, ನಾವೆಲ್ಲ ಇರ್ತೀವಿ ಅಂತಣ ಅಂತೂ ಹೇಳಿದೆ. ನಾನು ಬೆಳಗ್ಗೆ ಸಿದ್ದರಾಮಣ್ಣ ಅವ್ರ ಹತ್ರ ಮಾತಾಡಿದ್ದೀವಿ, ಬರ್ತಾ ಇದ್ದಾರೆ. ಈ ಸ್ಥಳೀಯರು ಅನ್ನೋ ಒಂದು ವಿಷಯ ಬಂತಲ್ಲ, ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ, ನಾನು ಹೇಳ್ದಂಗೆ ಇವಾಗ ಟೋಲಲ್ಲಿ ಬಂದ್ಬಿಟ್ಟು ಎಮ್ ಎಲ್ ಎ ಪಾಸ್ ಇದ್ದು, ಎಮ್ ಎಲ್ ಸಿ ಪಾಸ್ ಇದ್ದು, ಗೌರ್ಮೆಂಟ್ ಅಫಿಷಿಯಲು, ಪೊಲೀಸ್ ಡಿಪಾರ್ಟ್ಮೆಂಟು ಅಂದರೆ ಟೋಲಲ್ಲಿ ಎಕ್ಸೆಂಪ್ಟೆಡ್ ಹೋಗ್ಬೋದು ಅಷ್ಟೇ. ಸಿದ್ದರಾಮಣ್ಣ ಅವ್ರಿಗೆ ಕರ್ನಾಟಕದಲ್ಲಿ ಎಲ್ಲಾದರೂ ನಿಂತ್ಕೊಂಡು ಅವ್ರಿಗೆ ಎಕ್ಸೆಂಪ್ಟೆಡ್. ಸಿದ್ದರಾಮಣ್ಣ ಅವ್ರಿಗೆ ಎಕ್ಸೆಂಪ್ಟ್, ಅವ್ರು ನಿಂತ್ಕೋಬೋದು ಎಲ್ಲಿ ಬೇಕೋ ನಿಂತ್ಕೋ. ಅವ್ರು ರಾಜ್ಯದ ನಾಯಕರು, ಪ್ರತಿಯೊಂದು ಮನೆ ಮನೆಗೂ ಅವ್ರು ಸಹಾಯ ತಲುಪಿದೆ. ನಿಮಗೂ ತಲುಪಿದೆ, ಇವ್ರಿಗೂ ತಲುಪಿದೆ, ಇವ್ರಿಗೂ ತಲುಪಿದೆ, ನನಗೂ ತಲುಪಿದೆ. ಅಕ್ಕಿ ಕೊಟ್ಟಿದ್ದಾರೆ, 4 ಬೆಂಬಲ ಬಲ ಕೊಟ್ಟಿದ್ದಾರೆ, ಸೀರಭಾಗ್ಯ, ಅನ್ನಭಾಗ್ಯ, ಕಲ್ಯಾಣ ಭಾಗ್ಯ, ಶಾದಿ ಭಾಗ್ಯ, ಎಷ್ಟೊಂದು ಕೊಟ್ಟಿದ್ದಾರೆ, ಎಲ್ಲರಿಗೂ ತಲುಪಿದೆ. ಅವ್ರಿಗೆ ಎಕ್ಸೆಂಪ್ಟೆಡ್, ಸ್ಥಳೀಯರು ಅನ್ನೋ ಪಾಯಿಂಟೇ ಬರೋದಿಲ್ಲ. ಕರ್ನಾಟಕಕ್ಕೆ ಸ್ಥಳೀಯರು, ಕರ್ನಾಟಕಕ್ಕೆ ಸ್ಥಳೀಯರು. ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಖಂಡಿತ ಹಂಗಂತಲ್ಲ, ಪಾರ್ಟಿಯವ್ರು ನಾವೆಲ್ಲರೂ ಸೇರಿ, ನಾನು ಇವತ್ತು ನಿಮ್ಮ ಮುಂದೇನು ಹೇಳ್ತೀನಿ, ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಯಾರು ನನ್ನ ಕರೆದ್ರೂ ನಾನು ಅವ್ರ ಜೊತೆ ಓಡಾಡಕ್ಕೆ ರೆಡಿ ಇದ್ದೀನಿ. ಅವ್ರ ಜೊತೆ ಕ್ಯಾನ್ವಾಸ್ ಮಾಡ್ತೀನಿ, ವೈಯಕ್ತಿಕವಾಗಿ ಮಾಡ್ತೀನಿ, ನನ್ನ ಪರ್ಸ್ನಲ್ಲಾಗೂ ನಾನು ಸಹಾಯ ಮಾಡ್ತೀನಿ. ಇದರಲ್ಲಿ ಏನು ಡೌಟ ಇಲ್ಲ. ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಏನೇನು ಮಾಡಬೇಕು ಎಲ್ಲವನ್ನು ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಅಭ್ಯರ್ಥಿ ಆಗ್ತೀನಿ, ಮೊನ್ನೆನು ಹೇಳಿದ್ದೀನಿ, ಅದಕ್ಕೆ ಮುಂಚೆನೂ ಹೇಳಿದ್ದೀನಿ, ಇವಾಗಲೂ ಹೇಳಿದ್ದೀನಿ, ಅಭ್ಯರ್ಥಿ ಆಗ್ತೀನಿ, ನಾನೇ ಆಗ್ತೀನಿ, ಕಾಂಗ್ರೆಸ್ಸಿಂದ ಆಗ್ತೀನಿ. ಅದರಲ್ಲೇನು ಡೌಟ್ ಏನಿಲ್ಲ, ಯಾರೋ ಡೌಟ್ ಪಡೋ ಅವಶ್ಯಕತೆನೂ ಇಲ್ಲ, ಅಭ್ಯರ್ಥಿ ಆಗ್ತೀನಿ. ಕೋರ್ಟಲ್ಲಿ ಕೇಸ್ ಇದೆ ಅಂತ ಹೇಳ್ತಾರೆ, ಅದು ನೀವು ಕೇಳ್ತಾ ಇಲ್ಲ. ಕೋರ್ಟ್ ಯಾರ ಮೇಲೆ ಕೇಸ್ ಇರಲ್ಲ, ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಇಲ್ಲ, ಮರ್ಡರ್ ಮಾಡಿದ್ದಾರೆ ಅಂತಿಲ್ಲ ಕೇಸು, ಇಲ್ಲ ಯಾರ್ದು ಕಳ್ತನ ಮಾಡಿ ಇನ್ನೊಬ್ಬರು ಆಸ್ತಿ ಓಡ್ತಿರೋ ಕೇಸ್ ಇಲ್ಲ. ಜಾತಿದ ಬಗ್ಗೆ ಕೇಸ್ ಇದೆ, ಜಾತಿದ ಬಗ್ಗೆ ನನ್ನ ಜಾತಿ ಯಾವುದು ನಿಮ್ಗೇನು ಗೊತ್ತಾಗುತ್ತೆ? ನನ್ನ ಜಾತಿ ಗೊತ್ತಿಲ್ಲ, ನನ್ನ ಮನೆಯವ್ರು ಹೇಳಬೇಕು, ನನ್ನ ಗ್ರಾಮಸ್ಥರು ಹೇಳಬೇಕು, ನನ್ನ ಜಾತಿ ಯಾವುದು ಅಂತ ಅಕ್ಕಪಕ್ಕದವ್ರಿಗೆ ಯಾರಿಗೂ ಗೊತ್ತಾಗಲ್ಲ ನನ್ನ ಜಾತಿ ಆಯಿತು ಅಂತ. ನಮ್ಮಪ್ಪ ಅವಿದ್ಯಾವಂತರು, ನಮ್ಮ ತಾಯಿ ಅವಿದ್ಯಾವಂತರು, ಶಾಲೆಗೆ ಹೋಗೇ ಇಲ್ಲ ಅಂತ ಸರ್ತರ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ. ಅದ್ರ ಬೇಸಸ್ ಮೇಲೆ ಹೋಗಿದ್ದೀವಿ, ಸುಪ್ರೀಂ ಕೋರ್ಟಲ್ಲೇ ನನಗೆ ನಂಬಿಕೆ ಇದು ಆಗುತ್ತೆ ಅಂತ ಆಗುತ್ತೆ, ಭೂಭಾಗದಲ್ಲಿ ಅಭ್ಯರ್ಥಿ ಆಗ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ನಿಮ್ಗೆಲ್ಲರಿಗೂ ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.